ಹೆಲೋ ಎವ್ರಿ ಒನ್ ಈ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟಲ್ ಸೆವೆಂಟೀನ್ ಕ್ವಶನ್ ಪೇಪರ್ ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸೊ ಫಸ್ಟ್ ಕ್ವಶನ್ ನೋಡೋಣ ಸೊ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಈ ಪರ್ಚೇಸ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಈಚ್ ಡಿಪಾರ್ಟ್ಮೆಂಟ್ ಪರ್ಚೇಸ್ ವ್ಯಾಲ್ಯೂ ಹೇಳಿರೋದು ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಎ ಬಿ ಸಿ ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ ಹೇಳಿದರೆ ಟೋಟಲ್ ಕಾಸ್ಟ್ ಅಂತ ಹೇಳಿದರೆ ಒನ್ ಲ್ಯಾಕ್ ಟೋಟಲ್ ಕಾಸ್ಟ್ ಒಂದೇ ಟೋಟಲ್ ಪರ್ಚೇಸ್ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಹೇಳಿದರೆ ಬಟ್ ಪರ್ ಯೂನಿಟ್ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ ನಾವು ಪರ್ಚೇಸ್ ಅದಾದ್ಮೇಲೆ ಪ್ರೈಸ್ ಪರ್ ಯೂನಿಟ್ ಹೇಳಿದರೆ ಟ್ವೆಂಟಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಜೀರೋ ಸೊ ಟ್ವೆಂಟಿ ಫೈವ್ ರುಪೀಸ್ ಗ್ರಾಸ್ ಪ್ರಾಫಿಟ್ ಸೇಮ್ ಈಚ್ ಅಂತ ಹೇಳಿದರೆ ಸೊ ಇವಾಗ ಫಸ್ಟ್ ಸ್ಟೆಪ್ ಯಾವಾಗ್ಲೂ ಈ ತರ ನೀವು ಕೊಟ್ಟಾಗ ಟೋಟಲ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಈಚ್ ಡಿಪಾರ್ಟ್ಮೆಂಟ್ ವೈಸ್ ನಂಬರ್ ಆಫ್ ಯೂನಿಟ್ಸ್ ಏನ್ ಕೊಟ್ಟಿದ್ದಾರೆ ಈಗ ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ ಗೊತ್ತಿಲ್ಲ

ಪರ್ ಯೂನಿಟ್ಸ್ ಗೆ ಎಷ್ಟು ರೂಪಾಯಿ ಹೇಳಿದರೆ ಪ್ರೈಸ್ ಟ್ವೆಂಟಿ ರುಪೀಸ್ ಡಿಪಾರ್ಟ್ಮೆಂಟ್ ಇಸ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಅಂಡ್ ಸಿ ಡಿಪಾರ್ಟ್ಮೆಂಟ್ ಟ್ವೆಂಟಿ ಫೈವ್ ರುಪೀಸ್ ಹೇಳಿದರೆ ಸೊ ಒಂದು ಯೂನಿಟ್ ಗೆ ಈಗ ಎ ಡಿಪಾರ್ಟ್ಮೆಂಟ್ ಪರ್ ಯೂನಿಟ್ ಅಂದ್ರೆ ಯೂನಿಟ್ ಯೂನಿಟ್ ಗೆ ರೂಪಾಯಿ ಹೇಳಿದರೆ ಟ್ವೆಂಟಿ ರುಪೀಸ್ ಹಾಗಾದ್ರೆ ಆಗುತ್ತೆ ಎ ಡಿಪಾರ್ಟ್ಮೆಂಟ್ ಟೋಟಲ್ ಸೇಲ್ಸ್ ಮಾಡೋದು ಟ್ವೆಂಟಿ ಸೇಮ್ ಆಸ್ ಬಿ ಡಿಪಾರ್ಟ್ಮೆಂಟ್ ನಂಬರ್ ಆಫ್ ಯೂನಿಟ್ಸ್ ಒಂದು ಯೂನಿಟ್ ಗೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಜೀರೋ ಹಾಗಾದ್ರೆ ಟೋಟಲ್ ಟೂ ಥೌಸಂಡ್ ಯೂನಿಟ್ to twenty forty five thousand. ಸೇಮ್ ಆಸ್ ಇಟ್ ಇಸ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಯೂನಿಟ್ ಪರ್ ಯೂನಿಟ್ ಗೆ ಟ್ವೆಂಟಿ ಫೈವ್ ರುಪೀಸ್ ಹಾಗಾದ್ರೆ ಟೋಟಲ್ ಸಿ ಡಿಪಾರ್ಟ್ಮೆಂಟ್ ಸೇಲ್ ಮಾಡೋದು ಸಿಕ್ಸ್ಟಿ ಹಾಗಾದ್ರೆ ಒಟ್ಟಾರೆ ಟೋಟಲ್ ಸೇಲ್ಸ್ ಟ್ವೆಂಟಿ ಪ್ಲಸ್ ಫಾರ್ಟಿ ಫೈವ್ ತೌಸಂಡ್ ಪ್ಲಸ್ ಸಿಕ್ಸ್ಟಿಲ್ ಓವರ್ ಆಲ್ ಸೇಲ್ ಟೋಟಲ್ ಸೇಲ್ಸ್ ಇಸ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಇದೆ ಹಾಗೆ ಇಲ್ಲಿ ಟೋಟಲ್ ಪರ್ಚೇಸ್ ಅಂದ್ರೆ ಒಂದೇ ಟೋಟಲ್ ಕಾಸ್ಟ್ ಅಂದ್ರೂ ಒಂದೇ ಸೊ ಕ್ವಶನ್ ಅಲ್ಲಿ ನಿಮ್ಗೆ ಟೋಟಲ್ ಕಾಸ್ಟ್ ಎಷ್ಟು ಕೊಟ್ಟಿದರೆ ಒನ್ಯಾಕ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಸೊ ಒನ್ ಲ್ಯಾಕ್

ಪರ್ಚೇಸ್ ಒನ್ ಲ್ಯಾಕ್ ಇದೆ ಟೋಟಲ್ ಸೇಲ್ಸ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಇದೆ ಒನ್ ಲ್ಯಾಕ್ ಇರೋದನ್ನ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಗೆ ಸೇಲ್ ಮಾಡಿದೀವಿ ಹಾಗಾದ್ರೆ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಸೇಲ್ ಮಾಡೋದು ನಮಗೆ ಪ್ರಾಫಿಟ್ ಆಯ್ತು ಒನ್ ಲ್ಯಾಕ್ ಇದ್ದಿದ್ ವ್ಯಾಲ್ಯೂ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಸೇಲ್ ಮಾಡ್ತಿದೀವಿ ಅಂದ್ರೆ ಇಪ್ಪತ್ತೈದು ಸಾವಿರ ಪ್ರಾಫಿಟ್ ಆಯ್ತು ಗ್ರಾಸ್ ಪ್ರಾಫಿಟ್ ಸೊ ಇವಾಗ ಸೆಕೆಂಡ್ ಸ್ಟೆಪ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಹೇಗ್ ಮಾಡ್ತೀರಾ ಫಾರ್ಮುಲಾ ಏನು ಗ್ರಾಸ್ ಪ್ರಾಫಿಟ್ ಇಡ್ ಬೈ ನೆಟ್ ಸೇಲ್ಸ್ ಇನ್ ಟು ಹಂಡ್ರೆಡ್ ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ ಟ್ವೆಂಟಿ ಫೈವ್ ತೌಸಂಡ್ ನೆಟ್ ಸೇಲ್ಸ್ ಎಷ್ಟಿದೆ ಸೇಲ್ಸ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಕಂಡಿಕ್ಕೋಸ್ಕರ ಇಂಟು ಹಂಡ್ರೆಡ್ ಆಗ್ತೀರಾ ಸೊ ಕ್ಯಾಲ್ಕುಲೇಷನ್ ನೋಡಿ

ಯಾವಾಗ್ಲೂ ಇಲ್ಲಿ ನೀವು ಸೇಲ್ಸ್ ವ್ಯಾಲ್ಯೂ ಮೇಲೆ ಮಾಡ್ತೀರಾ ಸೇಲ್ಸ್ ವ್ಯಾಲ್ಯೂ ಈಗ ನಮ್ಗೆ ಪರ್ ಯುನಿಟ್ ಮೇಲೆ ಮಾಡೋದ್ರಿಂದ ಸೊ ಸೇಲ್ಸ್ ಪರ್ ಯುನಿಟ್ ಎಷ್ಟಿದೆ ಟ್ವೆಂಟಿ ರುಪೀಸ್ ಇದೆ ಸೊ ಎಷ್ಟು ಪರ್ಸೆಂಟ್ ಗ್ರಾಸ್ ಪ್ರಾಫಿಟ್ ಟ್ವೆಂಟಿ ಪರ್ಸೆಂಟ್ ಹಾಗಾದ್ರೆ ಎಷ್ಟು ಬರುತ್ತೆ ನಿಮಗೆ ಫೋರ್ ರುಪೀಸ್ ಬರುತ್ತೆ ಆಸ್ ಇಟ್ ಈಸ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ರುಪೀಸ್ ಡಿಪಾರ್ಟ್ಮೆಂಟ್ ಬಿ ಇದೆ ಎಷ್ಟು ಪರ್ಸೆಂಟ್ ಗ್ರಾಸ್ ಪ್ರಾಫಿಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಅದಕ್ಕೂ ಸೇಮ್ ಅಂತ ಹೇಳಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಸೇಮ್ ಆಸ್ ಇಟ್ ಈಸ್ ಟ್ವೆಂಟಿ ಫೈವ್ ಸೆಲ್ಲಿಂಗ್ ಪ್ರೈಸ್ ಪರ್ ಯುನಿಟ್ ಇದೆ ಸೊ ಎಷ್ಟು ಪರ್ಸೆಂಟ್ ಎಂಟು ಟ್ವೆಂಟಿ ಪರ್ಸೆಂಟ್ ಅಂತ ಗ್ರಾಸ್ ಪ್ರಾಫಿಟ್ ಹೇಳಿದ್ದಾರೆ ಸೊ ಹಾಗಾದ್ರೆ ಎಷ್ಟು ಫೈವ್ ರುಪೀಸ್ ಆಯ್ತು ಅಂದ್ರೆ सेलिंग प्राइस पर यूनिट यूनिटी रुपीस प्रॉफिट पर यूनिट फोर रुपीस माइनस ग्रॉस प्रॉफिट सोटी मैनस फोर टू पॉइंट फाइव जीरो मैन फोर पॉइंट फाइव इज एटीन रुपी फाइव माइनस फाइव ಟ್ವೆಂಟಿ ರುಪೀಸ್ ಸೊ ಈಗ ಕಾಸ್ಟ್ ಪರ್ ಯೂನಿಟ್ ಸಿಕ್ತು ಸೊ ಪರ್ ಯೂನಿಟ್ ಗೆ ಎಷ್ಟು ರೂಪಾಯಿ ಅಂದ್ರೆ ಈಗ ಪರ್ಚೇಸ್ ಪ್ರೈಸ್ ನ ಪ್ರೈಸ್ನೇ ಕಣ್ಣಿಡಿಯೋಗಿದ್ದೆ ಕ್ವಶನ್ ಅಲ್ಲಿ ಹಾಗಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ ಸೊ ಈಗ ನಂಬರ್ ಆಫ್ ಯೂನಿಟ್ಸ್ ಗೊತ್ತು ಕಾಮನ್ ಆಗಿ ತೌಸಂಡ್ ನಂಬರ್ ಆಫ್ ಯೂನಿಟ್ಸ್ ಎ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಟೂ ತೌಸಂಡ್ ಸಿ ಡಿಪಾರ್ಟ್ಮೆಂಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಈಗ ಕಾಸ್ಟ್ ಪರ್ ಯೂನಿಟ್ ಆಲ್ರೆಡಿ ನಾವೀಗ ಕ್ಯಾಲ್ಕುಲೇಟ್ ಮಾಡಿದ್ವಿ ಎಷ್ಟು ಸಿಕ್ಸ್ಟೀನ್ ಎ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಇದೆ ಕಾಸ್ಟ್ ಪರ್ ಯೂನಿಟ್ ಒಂದು ಯೂನಿಟ್ಗೆ ಏಟೀನ್ ಸೊ ಸಿ ಡಿಪಾರ್ಟ್ಮೆಂಟ್ ಟ್ವೆಂಟಿ ಹಾಗಾದ್ರೆ ಈಗ ಪರ್ಚೇಸ್ ಪ್ರೈಸ್

ಫಾರ್ಟಿ ಏಟ್ ತೌಸಂಡ್ ಆಯ್ತು ಟೋಟಲ್ ಮಾಡ್ಕೊಳ್ಳಿ ಟೋಟಲ್ ಕಾಸ್ಟ್ ಒಂದು ಲಕ್ಷ ಬಂದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಸೊ ನೋಡಿ ಟೋಟಲ್ ಕಾಸ್ಟ್ ಒನ್ ಲ್ಯಾಕ್ ಪರ್ ಯೂನಿಟ್ ಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಟೋಟಲ್ ಪರ್ಚೇಸ್ ಇಸ್ ಒನ್ ಲ್ಯಾಕ್ ಸಿಕ್ತು ಪರ್ ಯೂನಿಟ್ ಎಷ್ಟು ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಸೊ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ವಿಡಿಯೋ ಪಾಸ್ ಮಾಡಿ ಪಾಸ್ ಮಾಡಿ ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಈ ವಿಡಿಯೋ ನಿಮ್ ನಾನು ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್